Iga Mangaluru Dharmasthaladalli nadeyutidanta Saujanya kolaya prakaradalli daily social media dalli tumba kettadagi charche aagtide. Idralli rajya sarkaradu tappide mattu kendra sarkaradu tappide. Yake ee riti heltine andre Dharmasthala annadondu punya kshetra. Aa kshetrada bagge daily ee riti social media dalli bandu aa kshetradalli apamana aagtide. ಈಗಾಗಲೇ ಹಿಂದೂಗಳ ವಿಚಾರದಲ್ಲಿ ಎಲ್ಲ ಕಡೆನೂ ಅಪಮಾನ ಆಗಿ ಈಗಂತೂ ಪಕ್ಷನ ಕೂಡ ಈ ಭಾರತೀಯ ಜನತಾ ಪಾರ್ಟಿ ಕೂಡ ಕಳ್ಕೊಂಡಿದ್ದಾರೆ. ಏನು ಇದೇ ರೀತಿ ಮಾಡಕ್ಕೆ ಹೋಗಿ ಇವತ್ತು ಅಂತ ಒಂದು ಧರ್ಮಕ್ಷೇತ್ರಕ್ಕೆ ಹೋಗೋ ಜನಗಳು ಯಾವ ಮುಖ ಇಟ್ಕೊಂಡು ಬರ್ತಾರೆ? ನಾಳೆ ನಮ್ಮ ಹೆಣ್ಮಕ್ಳು ಕೂಡ ಅಲ್ಲಿ ಬರ್ತಾರೆ, ಅಲ್ಲಿ ಏನಾದ್ರೆ ನಮಗೂ ನ್ಯಾಯ ಸಿಗುತ್ತಾ? ಇಡೀ ರಾಜ್ಯದಲ್ಲೇ ಹೋಗ್ತಾರೆ, ಧರ್ಮಸ್ಥಳದಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಇವತ್ತು ಅಂಥ ನ್ಯಾಯಾಲಯದಲ್ಲಿ ಡೈಲಿ ಹೆಸರು ಬರ್ತಾ ಇದೆ, ಧರ್ಮಸ್ಥಳ ಅಂತ. ಈ ಸೌಜನ್ಯ ಕೇಸಿಗೆ ಇನ್ನಾದರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನ್ಯಾಯ ಕೊಡಿಸ್ಲೇಬೇಕು, ಯಾರೇ ಅಪರಾಧಿ ಆಗಲಿ. ಅಲ್ಲ ರೀ, ಒಬ್ಬ ನಿರಪರಾಧಿನ 11 ವರ್ಷ ಇಟ್ಕೊಂಡಿದ್ದೀರಿ ಅಂದರೆ ಇನ್ನೇನು CBI ತನಿಖೆ ಮಾಡ್ತೀರಿ ನೀವು? ಮತ್ತೆ ಹೇಳ್ತೀರಿ ನಾವು ಅವ್ರನ್ನ ಬಿಡಲ್ಲ, ಭಯೋತ್ಪಾದಕರನ್ನ ಬಿಡಲ್ಲ, ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದರನ್ನ ಬಿಡೋದಿಲ್ಲ, ಇನ್ನೇನೋ ನಡೆದ್ರೆ ಬಿಡಲ್ಲ ಅಂತ ಹೇಳ್ತೀರಿ. ಇದು ಅಕ್ಷಮ್ಯ ಅಪರಾಧ ಇದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ, ರಾಜ್ಯದಲ್ಲಿ ಹಿಂದೇನೋ BJP ಸರ್ಕಾರ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ಒಂದೇ ಸರ್ಕಾರದಲ್ಲಿದ್ದು ಅದೇ ಸರ್ಕಾರದಲ್ಲಿ ಇದ್ದಂಥ ಕಾರ್ಯಕರ್ತರದ್ದು ಏನಾದ್ರು ಸಮಸ್ಯೆ ಆಗಿದ್ದಾಗ ಅಂತ ಅನ್ಕೊಳ್ಳೋದಾದರೆ ಈಗ ಕಾಂಗ್ರೆಸ್ ಇದೆ. ಸಿದ್ದರಾಮಯ್ಯರಿಗೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಕೇಸ್ ಬಗ್ಗೆ ತಾವು ಒಂದು ಆ್ಯಕ್ಷನ್ ತಗೋಬೇಕು. ಈ ಕೇಸಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಪುಣ್ಯಕ್ಷೇತ್ರವಾದಂಥ ಧರ್ಮಸ್ಥಳದ ವಿಚಾರ ಈ ಇದರಲ್ಲಿ ಬರಬಾರದು. ಯಾಕಂದರೆ ಒಡನಾಡಿ ಸಂಸ್ಥೆಯರು ಅವರು ಇವರು ಈಗೆಲ್ಲ ಬಂದು ಸೇರ್ಕೊಂಡಿದ್ದಾರೆ, ಅದರಲ್ಲಿ ಎಷ್ಟರ ಮಟ್ಟಿಗೆ ಸೇರಿಕೊಂಡು ಯಾವ ರೀತಿಗೆ ನಮ್ಮ ಹಿಂದೂ ಧರ್ಮಕ್ಕೆ ತೇಜಾವಧಿ ಮಾಡಲಿಕ್ಕೆ ಸೇರ್ಕೊಂಡಿದ್ದಾರೆ ಅಥವಾ ಇನ್ನೇನಕ್ಕೆ ಸೇರ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಸೌಜನ್ಯ ನನ್ನ ಸಹೋದರಿಗೆ ಅನ್ಯಾಯ ಆಗಿರೋದು ಸತ್ಯ. ಈ ಅನ್ಯಾಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನ್ಯಾಯ ಕೊಡಿಸಬೇಕಂತ ನಾನು ವಿನಂತಿ ಮಾಡ್ತೀನಿ.